ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ಚುನಾವಣೆಯನ್ನ ಶೀಘ್ರದಲ್ಲಿ ನಡೆಸಿಕೊಡುವಂತೆ ಆಗ್ರಹಿಸಿ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಮತ್ತು ಹಟ್ಟಿ ಚಿನ್ನದ ಗಣಿ ಸಿಬ್ಬಂದಿ ಹಾಗೂ ಕಾರ್ಮಿಕ ಸಂಘದ ನೇತೃತ್ವದಲ್ಲಿ ಕಾರ್ಮಿಕರು ತಹಶೀಲ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು. 14/10/2020 ಹಟ್ಟಿ ಚಿನ್ನದ ಸಿಬ್ಬಂದಿ ಕಾರ್ಮಿಕ ಸಂಘದ ಅಧಿಕಾರಾವಧಿ ಮುಗಿತು. ಆ ಅಧಿಕಾರಾವಧಿ ಮುಗಿದಕ್ಕಿಂತ ಮುಂಚೆ ಒಂದು 8 ದಿನ ಮುಂಚೆನೆ ನಾವು ಚುನಾವಣೆ ಮಾಡಬೇಕಂತೇಳಿ ಮಾನ್ಯ ಕಾರ್ಮಿಕ ಇಲಾಖೆಗೆ ಮತ್ತು ಹಟ್ಟಿ ಚಿನ್ನದ ಸಿಬ್ಬಂದಿ ಹಟ್ಟಿ ಆಡಳಿತ ವರ್ಗಕ್ಕೆ ನಾವೊಂದು ಲೆಟರ್ನ ಕೊಟ್ಟಿದ್ದೀವಿ. ಇವತ್ತು ನ್ಯಾಯ ನಮ್ಮ ಸಿಕ್ಕು 3 ದಿನ ಆದರೂ ಸಹ ಇವತ್ತು ಚುನಾವಣೆ ಜರುಗ್ತಾ ಇಲ್ಲ. ಜಿಲ್ಲಾಧಿಕಾರಿನ ಭೇಟಿ ಮಾಡಿ, ತಹಸೀಲ್ದಾರನ್ನು ಭೇಟಿ ಮಾಡಿ, ಯಾವುದಾದ್ರೂ ಕುಂಟಿನ ಬೀಳುತ್ತಾ ಕೋವಿಡ್ ಇದೆ, ಕೋವಿಡ್ ಗೈಡ್ಲೈನ್ಸ್ ಇದೆ, ಎಲ್ಲ ಪ್ರೀತಿ ಪ್ರತಿ ರಾಜ್ಯದಲ್ಲಿ ಪ್ರತಿ ದೇಶದಲ್ಲಿ ಎಲ್ಲ ಎಲೆಕ್ಷನ್ ನಡೀತಾ ಇದ್ದಾವೆ. ನಮ್ಮ ಹಟ್ಟಿ ಚಿನ್ನದ ಸಿಬ್ಬಂದಿ ಕಾರ್ಮಿಕ ನಡೆಸಬೇಕಾದ್ರೆ COVID-19 ಆಟ ಆಡ್ತಾರೆ. ಮಾರ್ಚ್ ಮುಗಿಲಿ, ನೋಡೋಣ, ಮಾಡೋಣ ಅಂತ ವಿಳಂಬ ಧೋರಣೆ ಏನೋ ಒಂದು ಬೇಕಾಬಿಟ್ಟು ಅವ್ರ ಕಡೆಯಿಂದ ನಮ್ಗೆ ಉತ್ತರ ಸಿಗ್ತಾ ಇದೆ. ಅದಕ್ಕಾಗಿ ನಾವೆಲ್ಲರೂ ಇವತ್ತು ಈ ಒಂದು ತಹಸೀಲ್ ಆಫೀಸ್ ಮುಂದೆ. ಈ ಸಂದರ್ಭದಲ್ಲಿ MD ಅಮೀರ್ ಅಲಿ, ರೇವಣ ಸಿದ್ದಪ್ಪ, ಗದ್ದಪ್ಪ ಜಾಲಿಬಂಚಿ, ದೇವಿ ಪ್ರಸಾದ್ ಬಾಬು, ಗುಡದಪ್ಪ ಭಂಡಾರಿ ಸೇರಿದಂತೆ ಇತರೆ ಕಾರ್ಮಿಕ ಮುಖಂಡರು ಭಾಗವಹಿಸಿದ್ದರು.